ಇಡೀ ಭಾರತ ನಮೋಮಯ ಹತ್ತು ವರ್ಷದಿಂದ ನಾವು ನೋಡಿದರೆ ಎಲ್ಲಿ ನೋಡಿದರೂ ನಮೋಮಯ ಮೋದಿ ಬಗ್ಗೆ ಇಡೀ ವಿಶ್ವ ನಾಯಕನಂತ ಆರಿಸ್ಕೊಂಡು ಬಂದವರು ಈಗ ನಮೋ ರಾಮ ಆಗಿದೆ ಮೋದಿಯವರು ಅವರು ಭಾಳಷ್ಟು ನಿರ್ಣಯಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿದ್ದಾರೆ ಅವರ ನೇತೃತ್ವ ಬಂದಿರುವುದರಿಂದ ಇದೆಲ್ಲ ಆಗ್ತಾಯಿದೆ ಇದೆಲ್ಲವೂ ಸತ್ತ ಇದ್ದರೂ ಸಹಿತ ಮೋದಿ ಜನರ ಭಾವನೆಗಳಿಗೆ ಧ್ವನಿಯಾಗಿದ್ದಾರೆ ಐದುನೂರು ವರ್ಷಗಳ ಹಿಂದೆ ನಮ್ಮ ಮಂದಿರ ನಮ್ಮ ದೇಶ ಅಲ್ಲಿ ಯಾರೋ ಬಂದು ನಮ್ಮ ಮಂದಿರವನ್ನು ಒಡೆದು ಹಾಕ್ತಾನೆ ಎಲ್ಲಿ ರಾಮ ಹುಟ್ಟಿದ್ದ ಅಂತ ಜನ ನಂಬ್ತಾರೆ ಅದನ್ನು ಒಡೆದಾಕ್ತಾರೆ ಐದುನೂರು ವರ್ಷ ನಮಗೇನು ಮಾಡೋಕ್ಕಾಗಲ್ಲ ಸೊ ಅದನ್ನು ಮೋದಿ ಬಂದು ಸರಿ ಮಾಡಿ ಜನರ ಭಾವನೆ ಅರ್ಥ ಮಾಡಿಕೊಂಡು ಮೋದಿ ಸರಿ ಮಾಡಿದ್ದಾರೆ ಸೊ ಆ ಕಾರಣದಿಂದಾಗಿ ಜನರ ಭಾವನೆಗಳು ಅರಳಿದ್ದಾವೆ ನಾವೆಂದೂ ಜನರ ಭಾವನೆಯನ್ನು ಕೆರಳಿಸಿಲ್ಲ ಅರಳಿಸಿದ್ದೇವೆ ಆ ಅರಳಿದ ಭಾವನೆಯ ಪ್ರತಿರೂಪವಾಗಿ ಇವತ್ತು ರಾಮ ಇದ್ದಾನೆ ರಾಮನ ಭಕ್ತನಾಗಿ ಮೋದಿ ಇದ್ದಾರೆ ಆ ಕಾರಣಕ್ಕಾಗಿ ಜನ ಮೋದಿ ಮತ್ತು ರಾಮನ ಎರಡನ್ನೂ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಈಗ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹೇಳಿದೆ ದರ್ ಇಸ್ ನೋ ಡೌಟ್ ಯಾರು ಪಾಲಿಟೈಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಪ್ರಣಾಳಿಕೆಯಲ್ಲಿ ನೋಡಿದರೆ ರಾಮ ಮಂದಿರ ಇಟ್ಸ್ ಟುಡ್ ಆಲ್ವೇಸ್ ಫಸ್ಟ್ ಹಿಂದುತ್ವ ಅಂತ ಹೇಳುವಾಗ ಆಲ್ವೇಸ್ ಬಿ ಜೆ ಪಿ ಅದನ್ನು ಓಪನ್ ಆಗಿ ಒಪ್ಕೊಂಡಿದೆ ಇದು ಪಾರ್ಟಿಗೆ ಯಾವ ರೀತಿಯ ಒಂದು ಟರ್ನ್ಔಟ್ ಆಗ್ಬೋದು ನೋಡಿ ಪಾರ್ಟಿಗೆ ನಾವು ಪಾರ್ಟಿಗೆ ಇದರಲ್ಲಿ ಲಾಭ ಆಗಬೇಕು ಅಂತ ನಾವು ಯೋಚನೆ ಮಾಡೇ ಇಲ್ಲ ಆದರೆ ನಾವು ಇದನ್ನು ಮಾಡಿದ್ವಿ ನಮ್ಮ ಅಜೆಂಡಾದಲ್ಲಿ ಯಾವತ್ತಲೂ ಇತ್ತು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಇದರಲ್ಲಿ ಪಾಲಿಟಿಕ್ಸ್ ಮಾಡೋದು ಏನಿದೆ ಅಂತ ಅರ್ಥ ಆಗಿದ್ರೆ ನಾವು ಓಪನ್ನಾಗೆ ಹೇಳಿದ್ದೀವಿ ನಾವು ಬಂದರೆ ರಾಮ ಮಂದಿರ ಕಟ್ತೀವಿ ನಾವು ಎಷ್ಟನೇ ಎಂಬತ್ತ ಎಂಬತ್ನಾಲ್ಕನೇ ಇಸುವಿಂದ ನಾವು ಹೇಳ್ತಾನೆ ಇದ್ದೀವಿ ನಾವೇನೂ ಮಾಡಲ್ಲ ಅಂಥೇಳಿ ಆನಂತರ ನಾವು ಅಧಿಕಾರಕ್ಕೆ ಬಂದ ನಂತರ ಇದಕ್ಕಿದ್ದಾಗ ಏನೋ ಮಾಡೋಕ್ಕೆ ಹೋಗಿದ್ದರೆ ಅದು ಡಿಫ್ರೆಂಟ್ ಅವರ್ ಪಾರ್ಟೀಸ್ ಲೈಫ್ ಆ್ಯಂಡ್ ಪೀಪಲ್ ಲೈಕ್ ಮೋದಿ ಆ್ಯಂಡ್ ಆಲ್ ಅದರ್ಸ್ ಲೈಫ್ ಈಸ್ ವೆರಿ ಕ್ಲಿಯರ್ ವಿ ಹ್ಯಾವ್ ಟೋಲ್ಡ್ ನಾವು ಭಾಷಣ ಮಾಡಿದ್ದೀವಿ ರಿಟರ್ನ್ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ನಾವು ಬಂದರೆ ರಾಮ ಮಂದಿರ ಕಟ್ತೀವಿ ಅಂತ ಇದರ ಪೊಲಿಟಿಕ್ಸ್ ಮಾಡ್ತಾ ಇದ್ರಿ ನೀವು ಹೇಳಬೇಕಾಗಿತ್ತು ನಾವು ಬಂದರೆ ರಾಮ ಮಂದಿರ ಕಟ್ತೀವಿ ನಾವೇನು ಅಂತ ಹೇಳಿದ್ವಿ ಹೋಗಲಿ ಈಗ ನಾವು ಹೇಳಿಲ್ಲಪ್ಪ ನಮ್ಮ ಕಡೆ ತಪ್ಪಾಯಿತು ನಾವು ರಾಮ ಮಂದಿರಗೆ ಬಂಬಲೇ ಇದೆ ಅದನ್ನಾದರೂ ಹೇಳಬೇಕಲ್ಲ ಅದನ್ನು ಹೇಳ್ತಾ ಇಲ್ಲ ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ನೀವು ಕೋರ್ಟಿಗೆ ಅಫಿಡೇವಿಟ್ ಕೊಡ್ತೀರಿ ರಾಮ ಇದನ್ನ ಕ್ವಶನ್ ಮಾರ್ಕು ಅಂತ ಹೇಳ್ತೀರಿ ರಾಮ ಇಲ್ಲೇ ಹುಟ್ಟಿದ್ದೇನು ಅಂತ ಕೇಳ್ತೀರಿ ಆಸ್ಪತ್ರೆ ಯಾಕಟ್ಟಬಾರ್ದು ರಾಮ ಮಂದಿರನೇ ಕಟ್ಟಬೇಕು ಅಂತ ನಿಮ್ಮ ಪ್ರಶ್ನೆ ಚಿದಂಬರಂ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ವಾಪಸ್ ಬಂದರೆ ಅಲ್ಲಿ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣ ಮಾಡ್ತೀವಿ ಅಂತ ಸಿ ಪೊಲ್ಟಿಕ್ಸ್ ನಾವು ಮಾಡ್ತಾ ಇಲ್ಲ ನಾವು ಪ್ರಾಮಾಣಿಕವಾಗಿ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ನಮ್ಗೆ ಮಾಡೋ ಇಚ್ಛೆನೂ ಇಲ್ಲ ನಾವು ಈಗೂ ಏನು ಹೇಳಿಲ್ಲ ನಿಮಗೆ ಬನ್ನಿ ಅಂತ ಕರೆದಿದ್ದೆವು ನಾವು ಬಂದುಬಿಟ್ಟಿದ್ರೆ ಇಷ್ಟೆಲ್ಲ ವಿವಾದನೇ ಇರ್ತಿರಲಿಲ್ಲ ವಿವಾದ ಮಾಡೋರು ನೀವು ಪಾಲಿಟಿಕ್ಸ್ ಮಾಡೋರು ನಾವು ಅಂತ ಹೇಳ್ತೀವಿ ಆಮೇಲೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್